ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಎತ್ತ ನೋಡಿದರತ್ತ ಬರೀ ಬೆಟ್ಟ ಗುಡ್ಡ ಬಂಡೆಗಲ್ಲುಗಳು, ಕಾಲು ಇಟ್ಟಲ್ಲೆಲ್ಲ ಹಸಿರು ಹೊದಿಕೆ, ಎತ್ತರಕ್ಕೆ ಬೆಳೆದು ನಿಂತ ಗಿಡಮರಗಳು, ಪಾಳು ಬಿದ್ದಿರುವ ಕೋಟೆಯ ಅವಶೇಷಗಳು, ಪಕ್ಕಕ್ಕೆ ಪ್ರಶಾಂತವಾಗಿ ಹರಿಯುತ್ತಿರುವ ಕೃಷ್ಣಾ ನದಿ, ಎಂತಹ ಆಕರ್ಷಣೀಯ ಸೌಂದರ್ಯ! ಈ ಸ್ಥಳವಾದರೂ ಯಾವುದು ಎಂದು ತಾವೆಲ್ಲರೂ ಯೋಚಿಸುತ್ತಿರಬಹುದು. ಇದುವೇ ಜಲದುರ್ಗ ಕೋಟೆ. ಸ್ವಾರಸ್ಯಕರ ಇತಿಹಾಸವಿರುವ ಈ ಕೋಟೆಯು ಬಸವಣ್ಣನವರ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಜಲದುರ್ಗ ಕೋಟೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುನ್ನ ಸಂಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳನ್ನು ಹಾಗೂ ಭಾರತದ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸುತ್ತಿರುವ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಬೇಕಾಗಿ ಸವಿನಯಪೂರ್ವಕ ವಿನಂತಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಕೃಷ್ಣಾ ನದಿಯ ಮಧ್ಯಭಾಗದಲ್ಲಿ ಜಲದುರ್ಗ ಕೋಟೆ ಇದೆ. ಹೆಸರೇ ಸೂಚಿಸುವಂತೆ ಜಲದುರ್ಗ ಸುತ್ತಲೂ ನೀರಿನಿಂದ ಆವೃತವಾಗಿರುವ ದುರ್ಗಮ ಕೋಟೆ. ಕೃಷ್ಣಾ ನದಿ ಕವಲೊಡೆದು ಈ ಕೋಟೆಯ ಸುತ್ತ ಹರಿದು ಮತ್ತೆ ಮುಂದೆ ಸೇರಿಕೊಳ್ಳುತ್ತದೆ. ಜಲದುರ್ಗವು 5 ಸುತ್ತಿನ ಕೋಟೆ. 12ನೇ ಶತಮಾನದಲ್ಲಿ ದೇವಗಿರಿಯ ಯಾದವರು ಈ ಕೋಟೆಯ ನಿರ್ಮಾಣ ಕಾರ್ಯವನ್ನು ಆರಂಭಿಸುತ್ತಾರೆ. ಬಹುಮನಿ ಸುಲ್ತಾನರು ಹಾಗೂ ವಿಜಯನಗರ ಅರಸರ ಆಡಳಿತಕ್ಕೆ ಈ ಕೋಟೆ ಒಳಪಟ್ಟಿರುತ್ತದೆ. ಕೃಷ್ಣಾ ನದಿಯ ನಡುಗಡ್ಡೆಯಾದ ಈ ಪ್ರದೇಶದಲ್ಲಿರುವ ಕೋಟೆಯು 140 ಮೀಟರ್ ಎತ್ತರದಲ್ಲಿದೆ. ಸುತ್ತಲೂ ನೀರಿರುವ ಪ್ರದೇಶ ಇದಾದ್ದರಿಂದ ಕಂದಕವು ಸೃಷ್ಟಿಯಾಗಿ ಕೋಟೆಯು ನಿರ್ಮಿಸುವುದಕ್ಕೆ ಸುರಕ್ಷಿತ ಎಂದು ನಿರ್ಧರಿಸಿ ಕೋಟೆಯನ್ನು ಇಲ್ಲಿ ಕಟ್ಟಲಾಗಿದೆ. ವಿಜಯಪುರದ ಆದಿಲ್ ಶಾಹಿ ಸುಲ್ತಾನರು ಈ ಕೋಟೆಯನ್ನು ಸೈನ್ಯ ಬೀಡು ಬಿಡಲು ಹಾಗೂ ಕೈದಿಗಳನ್ನು ಬಂಧಿಸಿಡಲು ಬಳಸುತ್ತಿದ್ದರು. ಕೋಟೆಯಲ್ಲಿ ಮರಣ ದಂಡನೆಗೆ ಒಳಗಾಗಿರುವ ಕೈದಿಗಳಿಗೆ ವಿಚಿತ್ರ ರೀತಿಯಲ್ಲಿ ಶಿಕ್ಷೆ ಸಹ ನೀಡಲಾಗುತ್ತಿತ್ತು. ಕೈದಿಗಳನ್ನು ಒಂದು ತೊಟ್ಟಿಲೊಳಗೆ ಕೂಡಿಸಿ ಆ ತೊಟ್ಟಿಲನ್ನು ಕೋಟೆಯ ಕಾವಲು ಗೋಪುರಕ್ಕೆ ಕಟ್ಟಲಾಗುತ್ತಿತ್ತು. ಆ ತೊಟ್ಟಿಲ ಕೆಳಗೆ ಕೃಷ್ಣೆಯು ತುಂಬಿ ಹರಿಯುತ್ತಿರುತ್ತಾಳೆ. ನಂತರ ತೊಟ್ಟಿಲನ್ನು ಜೋರಾಗಿ ತೂಗಲಾಗುತ್ತಿತ್ತು. ಆಗ ಕೈದಿಗಳು ಕೃಷ್ಣಾ ನದಿಯೊಳಗೆ ಬಿದ್ದು ಸಾವನ್ನಪ್ಪುತ್ತಿದ್ದರು. ಆ ತೊಟ್ಟಿಲ ಅವಶೇಷಗಳನ್ನು ಪ್ರಸ್ತುತ ಈ ದಿನದವರೆಗೂ ಈ ಜಲದುರ್ಗ ಕೋಟೆಯೊಳಗೆ ನಾವು ವೀಕ್ಷಿಸಬಹುದು. ಭಾರಿ ಗಾತ್ರದ ಬಂಡೆಗಳಿಂದ ಸುತ್ತುವರಿಯಲ್ಪಟ್ಟ ಈ ಕೋಟೆ ನೋಡಲು ರುದ್ರ ರಮಣೀಯವಾಗಿದೆ. ಜಲದುರ್ಗದ ಸುತ್ತಲೂ 1000 ಎಕರೆ ರಕ್ಷಿತ ಅರಣ್ಯ ಪ್ರದೇಶವಿದೆ. ಇಲ್ಲಿ ಅನೇಕ ಗಿಡಮೂಲಿಕೆಗಳಿವೆ. ರಾಜರ ಕಾಲದಲ್ಲಿ ಇದು ಗಿಡಮೂಲಿಕೆಗಳ ಕಾಡಾಗಿದ್ದಿತ್ತು. ನಾಟಿ ವೈದ್ಯರುಗಳು ಸಹ ಇಲ್ಲಿನಿಂದಲೇ ಗಿಡಮೂಲಿಕೆಗಳನ್ನು ಸಂಗ್ರಹಿಸುತ್ತಿದ್ದರು ಎಂದು ಇತಿಹಾಸ ಉಲ್ಲೇಖಿಸುತ್ತದೆ. ಜಲದುರ್ಗ ಕೋಟೆಯ ಸುತ್ತಲೂ ಈಶ್ವರ, ಗಂಗಾಧರ, ಬಸವಣ್ಣ, ಆಂಜನೇಯ ಸ್ವಾಮಿ, ಯಲ್ಲಮ್ಮ ಹಾಗೂ ಸಂಗಮೇಶ್ವರರ ದೇಗುಲಗಳಿವೆ. ವಿಶೇಷವಾಗಿ ಈ ಜಲದುರ್ಗದಲ್ಲಿರುವ ಎಲ್ಲಾ ದೇಗುಲಗಳು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿವೆ. ಈ ಜಲದುರ್ಗಕ್ಕೂ ಶ್ರೀ ಬಸವಣ್ಣನವರಿಗೂ ಅವಿನಾಭಾವ ಸಂಬಂಧವಿದೆ. ಅದೇನೆಂದರೆ ಜಲದುರ್ಗದ ಪಕ್ಕದಲ್ಲಿ ಹರಿಯುವ ಕೃಷ್ಣಾ ನದಿಯಲ್ಲಿ ಒಂದು ಕಲ್ಲಿನ ಪೆಟ್ಟಿಗೆ ಇದೆ. ಅದರಲ್ಲಿ ಬಸವಣ್ಣನವರು ಬರೆದಿರುವಂತಹ 100,000 ವಚನಗಳನ್ನು ಅಡಗಿಸಿಡಲಾಗಿದೆ. ಈ ವಚನಗಳನ್ನು ಇಲ್ಲಿ ಅಡಗಿಸಿಟ್ಟಿರುವುದರ ಕುರಿತು ಒಂದು ರೋಚಕ ಇತಿಹಾಸವಿದೆ. 12ನೇ ಶತಮಾನದಲ್ಲಿ ಸಮಾಜ ಸುಧಾರಕರಾದ ಬಸವಣ್ಣನವರು ಹಾಗೂ ಅನೇಕ ಶರಣರು ತಮ್ಮ ವಚನಗಳ ಮೂಲಕ ಮಹಾಕ್ರಾಂತಿಯನ್ನೇ ಮಾಡಿದ್ದರು. ಸಮಾಜದಲ್ಲಿರುವ ಅಸಮಾನತೆಯ ವಿರುದ್ಧ ತಮ್ಮ ವಚನಗಳ ಮೂಲಕ ಶರಣರು ದನಿಯೆತ್ತಿದ್ದರು. ಇದನ್ನು ಸಹಿಸದ ಕೆಲ ವರ್ಗದ ಜನರು ಶರಣರ ವಿರುದ್ಧ ತಿರುಗುಬಿದ್ದಿರುತ್ತಾರೆ. ಎಲ್ಲಿಯಾದರೂ ಶರಣರು ಸಿಕ್ಕಿದರೆ ಅವರನ್ನು ಕೊಂದು ಅವರು ಬರೆದ ವಚನಗಳನ್ನು ಸಹ ನಾಶಪಡಿಸುತ್ತಿದ್ದರು. ಆಗ ಉಂಟಾಗಿದ್ದೇ ಕಲ್ಯಾಣ ಕ್ರಾಂತಿ. ಆಗ ವಚನ ಸಾಹಿತ್ಯದ ಉಳಿವಿಗೆ ಶರಣರು ಕಲ್ಯಾಣವನ್ನು ತೊರೆದು ತಾವು ಬರೆದ ವಚನಗಳೊಂದಿಗೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಶ್ರೀ ಬಸವಣ್ಣನವರು
ತಾವು ಬರೆದಿರುವ ಲಕ್ಷಾಂತರ ವಚನಗಳನ್ನು ಹೇಗಾದರೂ ಮಾಡಿ ರಕ್ಷಿಸಬೇಕೆಂದು ಒಂದು ಸುರಕ್ಷಿತ ಸ್ಥಳದ ಹುಡುಕಾಟದಲ್ಲಿದ್ದಾಗ ಅವರಿಗೆ ಸಿಕ್ಕಿದ್ದೇ ಈ ಜಲದುರ್ಗ. ಬಸವಣ್ಣನವರು ಕೆಲವು ಅನುಯಾಯಿಗಳ ಜೊತೆಗೂಡಿ ರಾಯಚೂರಿನ ಲಿಂಗಸಗೂರು ತಾಲೂಕಿನ ಜಲದುರ್ಗಕ್ಕೆ ಆಗಮಿಸುತ್ತಾರೆ. ಆಗಿನ ಕಾಲದಲ್ಲಿ ಯಾವುದೇ ಜಲಾಶಯಗಳ ನಿರ್ಮಾಣ ಇರಲಿಲ್ಲವಾದ್ದರಿಂದ ಜಲದುರ್ಗದ ಸುತ್ತ ಕೃಷ್ಣಾ ನದಿ ರಭಸವಾಗಿ ಹರಿಯುತ್ತಿತ್ತು. ಇದೇ ತಮ್ಮ ವಚನಗಳನ್ನು ಅಡಗಿಸಿಡಲು ಸರಿಯಾದ ಸ್ಥಳ ಎಂದು ಯೋಚಿಸಿದ ಬಸವಣ್ಣನವರು ನದಿಯ ಹತ್ತಿರ ಸಿಕ್ಕಿದ ಒಂದು ದೊಡ್ಡ ಬಂಡೆಯ ಕಲ್ಲನ್ನು ತೆಗೆದುಕೊಂಡು ಅದರಲ್ಲಿ ಪೆಟ್ಟಿಗೆಯನ್ನು ಮಾಡಿಸುತ್ತಾರೆ. ಅದರೊಳಗೆ ತಾವು ತಂದಿರುವಂತಹ 100,000 ವಚನಗಳನ್ನು ಇರಿಸಿ ಮುಚ್ಚಿಸಿ ನದಿಯೊಳಗೆ ಸುರಕ್ಷಿತವಾಗಿ ಇರಿಸಿಬಿಡುತ್ತಾರೆ. ಇಲ್ಲಿನ ಸ್ಥಳೀಯರು ಇಂದಿಗೂ ಶ್ರೀ ಬಸವಣ್ಣನವರ ವಚನಗಳಿರುವ ಕಲ್ಲಿನ ಪೆಟ್ಟಿಗೆ ಇರುವ ಸ್ಥಳವನ್ನು ತೋರಿಸುತ್ತಾರೆ. ಸ್ಥಳೀಯರು ಗುರುತಿಸುವ ಆ ಬಸವಣ್ಣನವರ ವಚನವಿರುವ ಕಲ್ಲಿನ ಪೆಟ್ಟಿಗೆ ಇರುವ ಸ್ಥಳವನ್ನು ಮಂಡನ ಮಡುವು ಎನ್ನಲಾಗುತ್ತದೆ. ಸ್ಥಳೀಯರ ಪ್ರಕಾರ ಬೇಸಿಗೆಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿನ ರಭಸ ಕಡಿಮೆಯಾದಾಗ ಮಂಡನ ಮಡುವಿನಲ್ಲಿ ಈಗಲೂ ವಚನಗಳನ್ನು ಹೊಂದಿರುವ ಕಲ್ಲಿನ ಪೆಟ್ಟಿಗೆ ಗೋಚರಿಸುತ್ತದೆಯಂತೆ. ಆದರೆ ಇಲ್ಲಿಯವರೆಗೆ ಕೃಷ್ಣಾ ನದಿಯಲ್ಲಿ ಕಲ್ಲಿನ ಪೆಟ್ಟಿಗೆಯನ್ನು ಹುಡುಕಿ ಮೇಲೆತ್ತುವ ಕೆಲಸವನ್ನು ನಡೆಸಲಾಗಿಲ್ಲ. ಆ ಒಂದು ಪೆಟ್ಟಿಗೆಯನ್ನು ಕೃಷ್ಣಾ ನದಿಯಿಂದ ಹೊರತೆಗೆದದ್ದೇ ಆದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಶ್ರೀ ಬಸವಣ್ಣನವರ 100,000 ವಚನಗಳು ದಾರಿದೀಪವಾಗಬಹುದು. ಜಲದುರ್ಗ ಕೋಟೆಯ ಬಗ್ಗೆ ಅನೇಕ ದೇಶ ವಿದೇಶ ಚರಿತ್ರಕಾರರು ಬಹಳವಾಗಿ ಹೊಗಳುತ್ತಾರೆ. ಚಾರಣಪ್ರಿಯರಿಗೆ ಜಲದುರ್ಗವು ಉತ್ಸಾಹವನ್ನು ತರುತ್ತದೆ. ಜಲದುರ್ಗದ ಕೋಟೆಯಿಂದ ಕೃಷ್ಣಾ ನದಿಯ ಕವಲು ಹಾಗೂ ವಿಸ್ತಾರವಾದ ಬಂಡೆಗಲ್ಲಿನಿಂದ ಕೂಡಿರುವ ಬೆಟ್ಟಗುಡ್ಡಗಳ ಭವ್ಯವಾದ ನೋಟವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನವನ್ನು ವೀಕ್ಷಿಸಲು ಸಹ ಜಲದುರ್ಗ ಹೇಳಿ ಮಾಡಿಸಿದಂತಹ ಸ್ಥಳ. ಜಲದುರ್ಗವು ಲಿಂಗಸಗೂರಿನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಜಲದುರ್ಗವನ್ನು ತಲುಪಲು ಲಿಂಗಸಗೂರಿನಿಂದ ಉತ್ತಮ ಸಾರಿಗೆ ಸಂಪರ್ಕವಿದೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಸಾಕಷ್ಟು ತಿಂಡಿ ತಿನಿಸುಗಳನ್ನು ಹಾಗೂ ಕುಡಿಯುವ ನೀರನ್ನು ತಾವೇ ಕೊಂಡೊಯ್ಯುವುದು ಒಳಿತು. ಆತ್ಮೀಯ ವೀಕ್ಷಕರೇ, ರಾಯಚೂರು ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ಆ ಜಿಲ್ಲೆಯಲ್ಲಿರುವಂತಹ ದುರ್ಗಮ್ಮ ಕೋಟೆ ಜಲದುರ್ಗಕ್ಕೂ ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.